ನಮಸ್ಕಾರ ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಹಬ್ಬವಾದ ರಕ್ಷಾಬಂಧನದ ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಕ್ಷಾಬಂಧನ ಇದು ಕೇವಲ ಒಂದು ದಾರದ ಸಂಬಂಧವಲ್ಲ, ಇದು ಅಣ್ಣ ತಂಗಿಯರ ಅಲ್ಲದೆ ಸಂಬಂಧಗಳನ್ನು, ಕುಟುಂಬಗಳನ್ನು ಒಂದುಗೂಡಿಸುತ್ತೆ. ರಕ್ಷಾಬಂಧನ ಆಚರಿಸುವ ಹಿಂದಿನ ಕಾರಣಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ರಕ್ಷಾಬಂಧನ ಆರಂಭವಾದದ್ದು ಯಾವಾಗ? ಅದಕ್ಕೆ ಒಂದು ಪೌರಾಣಿಕ ಕಥೆಯೇ ಇದೆ. ಅಸುರರ ರಾಜ ಬಲಿಯು 110 ಯಜ್ಞವನ್ನು ಸಿದ್ಧಪಡಿಸಿದ್ನಂತೆ. ಇದರಿಂದ ದೇವತೆಗಳಿಗೆ ರಾಜ ಬಲಿಯು ತನ್ನ ಶಕ್ತಿಯಿಂದ ಸ್ವರ್ಗದ ಮೇಲೆ ದಾಳಿ ಮಾಡಬಹುದೆಂದು ಗಾಬರಿಯಾಯಿತು. ಆಗ ಎಲ್ಲ ದೇವತೆಗಳು ರಕ್ಷಣೆಗಾಗಿ ಭಗವಾನ್ ವಿಷ್ಣುವಿಗೆ ಮೊರೆ ಹೋಗ್ತಾರೆ. ಆಗ ಭಗವಾನ್ ವಿಷ್ಣು ವಾಮನ ರೂಪ ತಾಳಿ ರಾಜಾಬಲಿ ಹತ್ತಿರ ಹೋಗಿ ಭಿಕ್ಷೆ ಬೇಡ್ತಾನೆ. ಆಗ ರಾಜಾಬಲಿಯು 3 ವರಗಳನ್ನು ಕೇಳು ಎಂದಾಗ ವಾಮನ ರೂಪದಲ್ಲಿದ್ದ ವಿಷ್ಣು 3 ಹೆಜ್ಜೆಗಳನ್ನು ಕೇಳ್ತಾನೆ. ಅದರಲ್ಲಿ ಒಂದು ಹೆಜ್ಜೆ ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆ ಸ್ವರ್ಗದ ಮೇಲೆ ಮತ್ತು ಮತ್ತೊಂದು ಹೆಜ್ಜೆಯನ್ನು ಅವನ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ಕಳುಹಿಸಿಬಿಡ್ತಾನೆ. ಅಲ್ಲಿ ಅವನ ದ್ವಾರಪಾಲಕನಾಗಿ ಉಳಿದು ಬಿಡ್ತಾನೆ. ಆಗ ಲಕ್ಷ್ಮಿಯು ವಿಷ್ಣುವಿಗಾಗಿ ಸಾಧಾರಣ ಸ್ತ್ರೀ ರೂಪ ತಾಳಿ ಪಾತಾಳಕ್ಕೆ ಬಂದು ಅಲ್ಲಿ ರಾಜಾಬಲಿಯ ಮುಂದೆ ಅವನಿಗೆ ರಾಖಿಯನ್ನು ಕಟ್ಟಿ ತನ್ನ ಅನ್ನನಾಗಿ ಮಾಡಿಕೊಂಡ್ಲು. ರಾಖಿ ಕಟ್ಟಿದ್ದಕ್ಕಾಗಿ ಅವಳು ರಾಜನಲ್ಲಿ ಉಡುಗೊರೆಯಾಗಿ ವಿಷ್ಣುವನ್ನು ಬೇಡಿಕೊಂಡಳು. ಅವತ್ತು ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾಗಿತ್ತು. ಅವಾಗಿನಿಂದಲೇ ರಕ್ಷಾಬಂಧನ ಆಚರಣೆ ಮಾಡ್ತಾ ಬಂದರು. ಇನ್ನು ಪುರಾಣಗಳಿಗೆ ಸಂಬಂಧಪಟ್ಟ ಇನ್ನೊಂದು ಕಥೆ ಇದೆ. ಪ್ರಾಚೀನ ಕಾಲದಲ್ಲಿ 12 ವರ್ಷಗಳವರೆಗೂ ದೇವರು ಮತ್ತು ಅಸುರರ ನಡುವೆ ಯುದ್ಧ ನಡೀತಾನೇ ಇತ್ತು. ಈ ಯುದ್ಧದಲ್ಲಿ ದೇವರ ಸೋಲಾಗ್ತಾ ಇತ್ತು. ಆಗ ಇಂದ್ರದೇವನು ತನ್ನ ಗುರು ಬೃಹಸ್ಪತಿಯ ಹತ್ತಿರ ತಲುಪಿದನು. ಆಗ ಇಂದ್ರನ ಪತ್ನಿಯು ಕೂಡ ಇದ್ದಳು. ಇಂದ್ರನ ದುಃಖ ನೋಡಿ ಪತ್ನಿ ಹೇಳ್ತಾಳೆ, ಸ್ವಾಮಿ, ನಾಳೆ ಬ್ರಾಹ್ಮಣ ಶುಕ್ಲ ಪೂರ್ಣಿಮಾ ಇದೆ. ನಾನು ವಿಧಿವಿಧಾನಗಳ ಅನುಸಾರವಾಗಿ ಒಂದು ರಕ್ಷಾ ಕವಚವನ್ನು ತಯಾರಿಸುತ್ತೇನೆ ಎಂದು, ಆ ಕವಚ ಯಜ್ಞ ಮಾಡುವ ಬ್ರಾಹ್ಮಣರಿಂದಲೇ ಮಾಡಿಸಲಬೇಕು. ಹಾಗೆ ಇಂದ್ರನು ಅದನ್ನು ಬ್ರಾಹ್ಮಣರಿಂದ ಮಾಡಿಸಿ ಕಟ್ಟಿಕೊಂಡ್ರು. ಈ ರೀತಿ ಒಂದು ರಕ್ಷಾಸೂತ್ರದಿಂದ ಅವರಿಗೆ ವಿಜಯವಾಯಿತು. ಆತ್ಮೀಯರೇ, ಇನ್ನು ಮಹಾಭಾರತದಲ್ಲಿ ನೋಡೋದಾದರೆ ಭಗವಾನ್ ಶ್ರೀಕೃಷ್ಣನು ಶಿಶುಪಾಲನ ಹತ್ಯೆಯನ್ನು ತನ್ನ ಚಕ್ರದಿಂದ ಮಾಡಿದ. ಆಗ ಚಕ್ರ ಕೃಷ್ಣನ ಹತ್ತಿರ ಮರಳಿ ಬರಬೇಕಾದ್ರೆ ಕೃಷ್ಣನ ಬೆರಳು ಕತ್ತರಿಸುತ್ತದೆ. ಆಗ ದ್ರೌಪದಿಯು ಓಡಿ ಬಂದು ತನ್ನ ಸೀರೆಯ ತುಂಡನ್ನು ಹರಿದು ಕೃಷ್ಣನಿಗೆ ಉಪಚರಿಸುತ್ತಾಳೆ. ಆಗ ಕೃಷ್ಣನು ದ್ರೌಪದಿಗೆ ಪ್ರಮಾಣ ಮಾಡ್ತಾನೆ, ನಿನ್ನ ರಕ್ಷಣೆಗೆ ನಾನು ಯಾವಾಗಲೂ ಇರುತ್ತೇನೆ ಎಂದು. ದ್ರೌಪದಿಯ ವಸ್ತ್ರಾಭರಣದ ಸಮಯದಲ್ಲಿ ಕೃಷ್ಣನು ದ್ರೌಪದಿಗೆ ಸಹಾಯ ಮಾಡಿ ರಕ್ಷಿಸಿದನು. ಹೀಗೆ ಅಣ್ಣ ತಮ್ಮಂದಿರ ರಕ್ಷಣೆಗಾಗಿ ಆಚರಿಸುವ ಈ ರಕ್ಷಾಬಂಧನ ಸಾಂಪ್ರದಾಯಿಕವಾಗಿ ನಡೀತಾ ಬಂದಿದೆ. ಆತ್ಮೀಯರೇ, ಯಾರೆಲ್ಲ ರಾಖಿ ಕಟ್ಟಿ ರಕ್ಷಾಬಂಧನ ಆಚರಣೆ ಮಾಡ್ತೀರಿ, ಪ್ಲೀಸ್ ತಮ್ಮ ಖುಷಿಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.